ತಮಿಳುನಾಡು ಬಹಳ ವೇಗವಾಗಿ ಮರುಭೂಮಿಯಾಗಿ ಪರಿವರ್ತಿತವಾಗ್ತಿದೆ. 4 ಸಾರ್ವಕಾಲಿಕ ನದಿಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ. ಜನರು ಅಲ್ಲಿ ಮನೆಗಳನ್ನು ನಿರ್ಮಿಸಿದ್ದಾರೆ. ಯುನಿಸೆಫ್ನ ಅಧ್ಯಯನದ ಪ್ರಕಾರ 2025 ಹೊತ್ತಿಗೆ ತಮಿಳುನಾಡಿನ 60% ಭಾಗ ಭೂಮಿ ಕೃಷಿಯೋಗ್ಯವಾಗಿರೋದಿಲ್ಲ, ಅದು ಮರಳುಗಾಡಾಗಲಿದೆ. ನನ್ನ ಪ್ರಕಾರ ಚುರುಕಾಗಿ ನಾವೇನು ಮಾಡದೆ ಹೋದರೆ ಅದಿನ್ನೂ ಬೇಗ ಸಂಭವಿಸುತ್ತೆ. ಸಾವಿರಾರು ವರ್ಷಗಳ ಕಾಲ ನಮ್ಮನ್ನು ಪೋಷಿಸಿದ ಭೂಮಿಯನ್ನು ಒಂದೇ ಪೀಳಿಗೆಯಲ್ಲಿ ನಾವು ಈ ರೀತಿ ಮಾಡಿಬಿಟ್ಟಿದ್ದೀವಿ. ಇದು ತಮಾಷೆಯ ವಿಷಯ ಅಲ್ಲ, ಇದು ಅನಾಹುತಕ್ಕೆ ಕೊಡ್ತಿರೋ ಆಹ್ವಾನ. ಈ ಭೂಮಿಯಲ್ಲಿ ನಾವೇ ಕೊನೆ ಪೀಳಿಗೆಯವರು ಅನ್ನೋ ಥರ ನಾವು ಜೀವಿಸ್ತಿರೋ ಹಂಗೆ ತೋರುತ್ತೆ. ಇದು ಬಹಳ ಸಂಕಟದ ವಿಷಯ. ಮುಂದಿನ ಜನಾಂಗದವರು, ನಮ್ಮ ಮಕ್ಕಳು, ಅವರಿಗೆ ನಾವು ಬಿಟ್ಟು ಹೋಗಿರೋದನ್ನು ನೋಡಿದಾಗ ನಮ್ಮನ್ನು ತುಂಬ ದ್ವೇಷ ಭಾವದಿಂದ ಕಾಣ್ತಾರೆ. ಒಂದು ಕಾಲದಲ್ಲಿ ಫಲವತ್ತಾಗಿದ್ದ ಈ ಭೂಮಿಯ ಅಧೋಗತಿಗೆ ಮೌನ ಸಾಕ್ಷಿಯಾಗಲು ಮನಸ್ಸೊಪ್ಪದೆ ಸದ್ಗುರುಗಳು ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್, ಹಸಿರು ಕೈಗಳ ಯೋಜನೆಯನ್ನು ಪ್ರಾರಂಭಿಸಿದರು. ಈ ಯೋಜನೆಯು 11.4 ಕೋಟಿ ಮರಗಳನ್ನು ನೆಡುವ ಮೂಲಕ ತಮಿಳುನಾಡಿನ ಹಸಿರು ಹೊದಿಕೆಯನ್ನು 33%ಕ್ಕೆ ಹೆಚ್ಚಿಸುವ ಗುರಿ ಹೊಂದಿದೆ. ಯಾವುದು ಹಿಂದೆ ಒಂದು ಕ್ಷೀಣವಾದ ಪರಿಸರ ಕಳಕಳಿಯಾಗಿತ್ತೋ, ಅದೇ ಇಂದು ಎಲ್ಲಾ ವಯಸ್ಸಿನ ಹಾಗೂ ಎಲ್ಲಾ ಹಿನ್ನೆಲೆಯ ಜನರ ಕೈ ಮತ್ತು ಹೃದಯದಲ್ಲಿನ ಹುರುಪಿನ ಚಳುವಳಿಯಾಗಿದೆ. ಈ ಯೋಜನೆಯು ಸಮುದಾಯಗಳನ್ನು 3 ಪ್ರಮುಖ ವಿಧಾನಗಳಲ್ಲಿ ತೊಡಗಿಸುತ್ತದೆ. ಎಲ್ಲರಿಗಾಗಿ ಮರಗಳು. ಈ ಯೋಜನೆಯಡಿಯಲ್ಲಿ ಸ್ವಯಂ ಸೇವಕರು ನಡೆಸುವ ಸಸಿ ಕಟ್ಟುವ ನರ್ಸರಿಗಳು ಸಸಿಗಳನ್ನು ಬೆಳೆಸಿ ತಮಿಳುನಾಡಿನಾದ್ಯಂತ ವಿತರಿಸುತ್ತವೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 2 ಕೋಟಿ ಸಸಿಗಳನ್ನು 450 ನರ್ಸರಿಗಳಲ್ಲಿ ಬೆಳೆಸಲಾಗಿದ್ದು, ಇದನ್ನು ತಮಿಳುನಾಡು ಹಾಗೂ ಪುದುಚೇರಿ ಪ್ರದೇಶಗಳಲ್ಲಿ ನೆಡಲಾಗಿದೆ. ಜೀವನಕ್ಕಾಗಿ ಮರಗಳು. ಈ ಯೋಜನೆಯಡಿಯಲ್ಲಿ ಪರಿಸರದ ದೃಷ್ಟಿಯಿಂದಲ್ಲದೆ ಆರ್ಥಿಕ ದೃಷ್ಟಿಯಿಂದಲೂ ಲಾಭದಾಯಕವಾಗುವಂತೆ ರೈತರ ಭೂಮಿಯಲ್ಲಿ ಸಸಿಗಳನ್ನು ನೆಡಲಾಗುತ್ತದೆ. ಸರಿಸುಮಾರು 15 ಲಕ್ಷ ಸಸಿಗಳನ್ನು ಇಲ್ಲಿಯವರೆಗೆ ಕೃಷಿ ಭೂಮಿಯಲ್ಲಿ ನೆಡಲಾಗಿದೆ. ಹಸಿರು ಶಾಲಾ ಚಳುವಳಿಯಲ್ಲಿ ಶಾಲಾ ಮಕ್ಕಳು ಸಸಿಗಳನ್ನು ನೆಡುತ್ತಾರೆ. ಸುಮಾರು 33 ಲಕ್ಷ ಸಸಿಗಳನ್ನು 1900 ಶಾಲೆಗಳ 10 ಲಕ್ಷ ಶಾಲಾ ಮಕ್ಕಳ ಕೈಯಲ್ಲಿ ಬೆಳೆಸಲಾಗಿದೆ. ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್ ಹಲವಾರು ಪ್ರಶಸ್ತಿಗಳಿಗೆ ಪಾತ್ರವಾಗಿದೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಭಾರತದ ಅತ್ಯುನ್ನತ ಪರಿಸರ ಪ್ರಶಸ್ತಿಯಾದ ಇಂದಿರಾಗಾಂಧಿ ಪರ್ಯಾವರಣ ಪುರಸ್ಕಾರ, ಚಿಕಾಗೋದ ಬಿಯಾಂಡ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಸ್ಪೋರ್ಟ್ಸ್ ಫಾರ್ ದ ಎನ್ವೈರನ್ಮೆಂಟ್ ಪುರಸ್ಕಾರ ಹಾಗೂ ತಮಿಳುನಾಡು ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ಅವುಗಳಲ್ಲಿ ಕೆಲವು. ಹಲವು ಕಾರ್ಪೊರೇಟ್ ಕಂಪನಿಗಳ ಜೊತೆ ಸಹಭಾಗಿತ್ವದಲ್ಲಿ ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್ 2.5 ಕೋಟಿ ಸಸಿಗಳನ್ನು ನೆಟ್ಟಿದೆ. ಮುಂದಿನ ಪೀಳಿಗೆಯ ಜನರಿಗೆ ನಾವು ಯಾವ ರೀತಿಯ ಜೀವನವನ್ನು ನಿರ್ಮಿಸುತ್ತೇವೆ ಅನ್ನೋದು ನಾವು ಈ ಭೂಮಿನ ಎಷ್ಟು ಕಾಳಜಿಯಿಂದ ನೋಡ್ತೇವೆ ಅನ್ನೋದನ್ನ ಅವಲಂಬಿಸಿರುತ್ತೆ. ನಮ್ಮ ಜೀವನದ ಪ್ರತಿ ಕ್ಷಣವು ಮರಗಳು ಹೊರಬಿಡುವುದನ್ನು ನಾವು ಉಸಿರಿನಂತೆ ಒಳತೆಗೆದುಕೊಳ್ಳುತ್ತಿದ್ದೇವೆ. ನಾವು ಉಸಿರಿನ ಮೂಲಕ ಹೊರಬಿಡುವುದನ್ನು ಅವು ಒಳತೆಗೆದುಕೊಳ್ಳುತ್ತಿದೆ. ಇದೊಂದು ನಿರಂತರ ಕೊಡುಕೊಳ್ಳುವಿಕೆಯಾಗಿದೆ, ಇದೊಂದು ನಿರಂತರ ಸಹಭಾಗಿತ್ವವಾಗಿದೆ, ಇದೊಂದು ನಿರಂತರ ಸಂಬಂಧವಾಗಿದೆ.